ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿ ಅವರು ಒಂದು ಸ್ಪಷ್ಟನೆ ಕೊಡಬೇಕು. ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ಕೊಡ್ತೇನೆ ಅಂತ ಹೇಳಿ ಹೇಳಿದವರು ನೀವು. ಇವತ್ತೇನಾಗಿದೆ ಅಂದ್ರೆ ನಿಮ್ಮ ವರ್ಗಾವಣೆ ದಂಧೆ ಅಧಿಕಾರಿಗಳು ಬಂದು ಬಹಳ ನೋವಿನಿಂದ ಮಾತಾಡ್ಕೊಳ್ತಾ ಇರುವುದನ್ನ ಗಮನಿಸಿದೆ. ವರ್ಗಾವಣೆ ಮಾಡ್ಲಿಕ್ಕೆ ಎಷ್ಟು ಅನ್ನೋದು ಒಂದು ಭಾಗ, ಅವಧಿ ಮುಗಿಲಿಲ್ಲ ನನಗೆ, ಇನ್ನೂ ನನ್ನ ಅವಧಿ ಇದೆ, ಇರೋ ಸ್ಥಳದಲ್ಲಿ ಇರ್ಲಿಕ್ಕೆ ನಂಗೆ ಹಣ ಕೊಡಿ ಅನ್ನುವಂತ ಪೀಡಿಸುವಂತ ಒಂದು ವಾತಾವರಣಗಳು ನಿರ್ಮಾಣ ಆದದ್ದು ರಾಜ್ಯದಲ್ಲಿ ಕಂಡು ಬರುತ್ತೆ. ಹಾಗಾಗಿ ನಾನು ಆಗ್ರಹಪಡಿಸುವುದು ಏನಂತ ಹೇಳಿದ್ರೆ, ಇವತ್ತು ಸರ್ಕಾರದ ನೇತೃತ್ವ ವಹಿಸಿದವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು, ನಿಮ್ಗೆ ಗೊತ್ತಿಲ್ಲದೆ ಇದೆಲ್ಲ ಆಗಿದೆ ಅಂತ ಇದ್ರೆ ನೀವು ಸ್ಪಷ್ಟವಾಗಿ ಈ ವರ್ಗಾವಣೆ ದಂಧೆಯನ್ನು ನಿಯಂತ್ರಣಕ್ಕೆ ತರಬೇಕಾದಂಥ ಅವಶ್ಯಕತೆಗಳಿದೆ. ವರ್ಗಾವಣೆ ಆಗುವ ಹಣ ಕೊಡ್ತಾನೆ ಅನ್ನೋದು ಒಂದು ಭಾಗ ಆಯಿತು, ಈಗ ಇರೋದು ಇರುವ ಜಾಗದಲ್ಲಿ ಮುಂದುವರಿಬೇಕಾದ್ರೂ ಹಣ ಕೊಡಬೇಕು ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ವರ್ಗಾವಣೆ ದಂಧೆಯ ಮಟ್ಟ ಯಾವ ಮಟ್ಟ ಮುಟ್ಟಿದೆ ಅನ್ನೋದು ಅರ್ಥ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸ್ತೇನೆ, ತಕ್ಷಣ ವರ್ಗಾವಣೆ ದಂಧೆಯನ್ನು ನೀವು ನಿಲ್ಲಿಸಬೇಕು ಮತ್ತು ಈ ವರ್ಗಾವಣೆ ದಂಧೆ ಆಗಿಲ್ಲ, ಏನಾದರೂ ಆಧಾರ ಕೊಡಿ ಅಂತ ನೀವು ಹೇಳೋದಿದ್ರೆ, ಸಾಕ್ಷಿ ಕೊಡಿ ಅಂತ ನೀವು ಹೇಳೋದಿದ್ರೆ, ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಬಿಟ್ ಕಾಯಿನ್ನ ನಾವು ತನಿಖೆ ಮಾಡ್ತೇವೆ, ಪಿ ಎಸ್ ಐ ನಾವು ತನಿಖೆ ಮಾಡ್ತೇವೆ, ಕೊಳವೆ ಬಾವಿ ನಾವು ತನಿಖೆ ಮಾಡ್ತೇವೆ, ಇದೇ ತಾನೇ ಅವ್ರು ಹೇಳ್ತಾ ಇರೋದು. ನಾನು ಹೇಳೋದು ನೀವು ಹೇಳ್ತಾ ಇರಬೇಡಿ, ಮಾಡಿ ಅಂತ ಹೇಳಿದೆ. 40% ತನಿಖೆ 40% ಮಾಡ್ತೇವೆ. ನಾನು ಹೇಳ್ತೀನಿ ನೀವು ಹೇಳ್ತಾ ಇರೋ ಕತೆ ಹೇಳೋದು ಬೇಡ, ನೀವು ಮಾಡಿ ಅಂತೇಳಿ. ನಾನು ಹೇಳಿದೆ ನೀವು ತಕ್ಷಣ ನೀವು ಏನೇನು ನಮ್ಮ ಸರ್ಕಾರದ ಮೇಲೆ ಅವಾಗ ದೂರ ಹಾಕಿದ್ದೀರೋ, ಈಗ ನಿಮಗೆ ಅವಕಾಶ ಇದೆ, ಅಧಿಕಾರ ಇದೆ, ಅನುಕೂಲಗಳಿದೆ, ಎಲ್ಲ ವ್ಯವಸ್ಥೆಗಳು ನಿಮ್ಮಲ್ಲಿದೆ. ಯಾವ ರೂಪದಲ್ಲಿ ಬೇಕಾದರೂ ಮಾಡಿ, ಯಾರು ಬೇಕಾದ್ರೂ ಏಜೆನ್ಸಿ ಮಾಡಿ, ನಾವು ರೆಡಿ ಇದ್ದೇವೆ ತನಿಖೆಗೆ. ನಾನು ಒಂದೇ ಜೊತೆ ಮುಂದೋಗಿ ಹೇಳಿದೆ, ನನ್ನ ಇಲಾಖೆನ ಮೊದಲು ತಗೊಳ್ಳಿ ಅಂತೇಳಿ ಹೇಳಿ, ನನ್ನ ಇಲಾಖೆನ ಮೊದಲು ತನಿಖೆ ಮಾಡಿ, ಯಾವ ಶಿಕ್ಷೆ ಬೇಕಾದರೂ ರೆಡಿ ಇದ್ದೇವೆ. ಅದಕ್ಕೆ ಪರಿಹಾರ ಈ ವರ್ಗಾವಣೆ ದಂಧೆ ಅಲ್ಲ, ನಿಮ್ಮನ್ನು ನಾವು ಮಾಡ್ತೇವೆ ಮಾಡ್ತೇವೆ ಅಂತೇಳಿ ನೀವು ಗುಬೆ ಹೇಳೋದು ಬೇಡ. ನೀವು ಅದು ಏನು ಬೇಕಾದರೂ ಮಾಡಿ, ಆದರೆ ವರ್ಗಾವಣೆ ದಂಧೆ ಇದೆಯಲ್ಲ, ಈ ದಂಧೆ ನಿಮ್ಮ ಇಡೀ ಸರ್ಕಾರಕ್ಕೆ ಗೌರವಕ್ಕೆ ಬಹುದೊಡ್ಡ ಕಪ್ಪು ಚುಕ್ಕಿಯಾಗಿ ಮಾರ್ಪಾಟಾಗಿದೆ. ವರ್ಗಾವಣೆ ಆಗುವಂಥ ಅಧಿಕಾರಿಗಳು ಮಾತ್ರ ಅಲ್ಲ, ಅವಧಿ ಆಗಿಲ್ಲ ನಂಗೆ, ಇನ್ನು 1 ವರ್ಷ ಆಯ್ತು ಅಷ್ಟೇ, 2 ವರ್ಷ ನನಗೆ ಅವಧಿ ಇದೆ ಅಂತ ನೀನು ಅಲ್ಲೇ ಇರಬೇಕಾದ್ರೂ ನೀನು ಹಣ ಕೊಡಬೇಕು ಅನ್ನುವಂಥ ಮಟ್ಟಕ್ಕೆ ವರ್ಗಾವಣೆ ದಂಧೆ ಮತ್ತು ಅಲ್ಲಿರುವಂಥ ಸ್ಥಳ ನಿಯುಕ್ತಿ ಬಂದರೆ ಭಾಳ ದೊಡ್ಡ ಅನಾಹುತ ಆಗುತ್ತೆ, ಇಡೀ ರಾಜ್ಯದ ಮೇಲೆ ಇದು ಪರಿಣಾಮ ಆಗುತ್ತೆ. ನೀವು ಪಾರದರ್ಶಕವಾದಂಥ ಆಡಳಿತ ಕೊಡ್ತೀವಿ ಅನ್ನೋರು ಉತ್ತರ ಕೊಡಬೇಕು. ನೀವು ಸಾಕ್ಷಿ ಕೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮಸಾಕ್ಷಿ ಮೂಲಕ ಇದಕ್ಕೆ ಪ್ರತಿಕ್ರಿಯಿಸಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಚುನಾವಣೆ ಮೊದಲು ರಾಜ್ಯದಲ್ಲಿ ಸ್ಪಷ್ಟವಾಗಿದೆ, ಕೇಂದ್ರಾಡಳಿತವೂ ಸೇರಿದಂತೆ 36 ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೆ 5 ಕೆಜಿ ಅಂತೆ 549 ಲಕ್ಷ ಕ್ವಿಂಟಾಲ್ ಅಕ್ಕಿಯನ್ನು ಇಡೀ ದೇಶದಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಕೊಡುತ್ತೆ. 1 ತಿಂಗಳಿಗೆ 18-19,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಖರ್ಚಾಗುತ್ತೆ. ಕೇಂದ್ರ ಸರ್ಕಾರ ಕೊಡುವಂಥ ಅಕ್ಕಿಯನ್ನು ತೆಲುಗು ದೇಶಂನಲ್ಲಿ ತೆಲಂಗಾಣದಲ್ಲಿ ಕೇಂದ್ರ ಸರ್ಕಾರದ ಕೊಡುಗೆ ಅಂತೇಳಿ ರಶೀಟಿ ಕೊಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಇಲ್ಲ, ಇದು ನಮ್ಮಕ್ಕಿ ನಾವು 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ. ಈಗಲೂ ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ, 2013 ಸೆಪ್ಟೆಂಬರ್ 5ನೇ ತಾರೀಕಿಗೆ ಈ ಆಹಾರ ಭದ್ರತೆ ಕಾಯ್ದೆ ಅಧಿಕೃತ ಆದೇಶವಾಗಿ ಬರುತ್ತೆ. 3-4 ತಿಂಗಳಲ್ಲಿ ನಿಮ್ಮ ಸರ್ಕಾರ ಹೋಗುತ್ತೆ, ಯಾವುದೇ ರಾಜ್ಯದಲ್ಲಿ ಯು ಪಿ ಎ ಸರ್ಕಾರ ಹೋಗುತ್ತೆ, ಯಾವುದೇ ರಾಜ್ಯದಲ್ಲಿ ಅನುಷ್ಠಾನ ಆಗಿರಲಿಲ್ಲ. ನರೇಂದ್ರ ಮೋದಿ ಅವರು ಬಂದು ಈ ಆಹಾರ ಭದ್ರತಾ ಕಾಯ್ದೆಗೆ ಸ್ಪಷ್ಟವಾದಂಥ ರೂಪ ಕೊಟ್ಟು ರಾಜ್ಯದ ಇಡೀ ದೇಶದೆಲ್ಲೆಡೆ ಆ ಕಾಯ್ದೆಯನ್ನ ಅನುಷ್ಠಾನ ಮಾಡ್ತಾರೆ. ಈಗಲೂ ಕೂಡ ನಾವು 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ, ಉಳಿದದಕ್ಕೆ ಹಣ ಕೊಡ್ತೇವೆ, ಅಕ್ಕಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ಏನು ಹೇಳಿದ್ದೀರಿ ಅಂತ ಹೇಳಿದ್ರೆ, 10 ಕೆಜಿ ಅಕ್ಕಿ ಕೊಡ್ತೇವೆ, ಬೇಕೋ ಬೇಡೋ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅಕ್ಕಿ ಸೇರಿ ಅಂತ ಹೇಳಿದ್ದೀರಿ ನೀವು. ಹಾಗಾದ್ರೆ ಈ ಹಣಕ್ಕೆ 22.5 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡುತ್ತಲ್ಲ, ತಮಿಳುನಾಡಲ್ಲಿ 32 ಲಕ್ಷ ಕ್ವಿಂಟಲ್ ಅಕ್ಕಿ ಕೊಡುತ್ತಲ್ಲ, ಕೇರಳದಲ್ಲಿ 14 ಲಕ್ಷ ಕ್ವಿಂಟಲ್ ಅಕ್ಕಿ ಕೊಡುತ್ತಲ್ಲ. ಹಾಗಿದ್ರೆ ಆ ಎಲ್ಲ ಹಣ ಆ ರಾಜ್ಯದವ್ರು ಕೊಡ್ತಾ ಇದ್ದಾರೆ, ಆ ರಾಜ್ಯವ್ರು ಏನಾದರೂ ಹೇಳ್ತಾರೆ. ಜನರಿಗೆ ತಪ್ಪು ಮಾಹಿತಿಯನ್ನು ಒದಗಿಸಬಾರ್ದು. 5 ಕೆಜಿ ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಕೊಡುತ್ತೆ, ಕೊಡ ಮುಂದುವರಿಯುತ್ತೆ. ನೀವು 10 ಕೆಜಿ ಅಕ್ಕಿ ಕೊಡ್ತೇವೆ ಬೇಕೋ ಬೇಡದಂತ ಕೇಳೋರು ನೀವು. ನೀವು 10 ಕೆಜಿ ಅಕ್ಕಿಗೆ ದುಡ್ಡು ಕೊಡ್ತೀರಾದ್ರೆ ಈಗ ದುಡ್ಡು ಕೊಟ್ಟಿದ್ದೀರಿ ನೀವು, 10 ಕೆಜಿ ಅಕ್ಕಿ ಕೊಡಬೇಕಲ್ಲ. ನಿಮ್ದು 50% ಗ್ಯಾರಂಟಿ, ಹಾಗಾದರೆ ಅಕ್ಕಿ ಕೊಡ್ತೇನೆ ಅನ್ನೋದು ಗ್ಯಾರಂಟಿ ಅಕ್ಕಿ ಕೊಡ್ತೇವೆ ಅಂತ ಹೇಳೋದಕ್ಕೆ 50% ಗ್ಯಾರಂಟಿ ಆಯ್ತು. 5 ಕೆಜಿ ಅಕ್ಕಿ ಕೊಟ್ಟರೆ ಅದು 34 ರೂಪಾಯಿಗೆ ಅಕ್ಕಿ ಬರೋದಿಲ್ಲ, ಅಲ್ಲೂ ಕೂಡ ಹಣ ಉಳಿಸ್ಕೊಳ್ಳಿ ಒದ್ದಾಟ ಮಾಡ್ತಾ ಇದ್ದೀರಿ ನೀವು. ದಯವಿಟ್ಟು ಕರ್ನಾಟಕದ ಜನತೆಯನ್ನು ತಪ್ಪು ಹಾದಿಗೆ ಹೇಳಿದ್ದನ್ನು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಿ, ಕೇಂದ್ರ ಸರ್ಕಾರ ಕೊಟ್ಟ ಏನು ಅನುದಾನ ಇದೆ, ಅಕ್ಕಿ ಇದೆ, ಅದನ್ನು ಬಿಟ್ಟು ನೀವು 10 ಕೆಜಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಇದು ಅರ್ಧ ಗ್ಯಾರಂಟಿ, 50% ಗ್ಯಾರಂಟಿ ಅಲ್ಲ ಅಂತ ಹೇಳಿ ಅವರು. ಈಗ 10 ಕೆಜಿ ಅಕ್ಕಿ ಕೊಡ್ತೇವೆ ಕೊಟ್ಟವರು
ಐದು ಕೆ ಜಿ ಕೊಟ್ಟರೆ 50% ಗ್ಯಾರಂಟಿ ಐತಿ, ಉಳಿದಿದ್ದಕ್ಕೆ ಯಾರು ಕೊಡಬೇಕು? ಹಾಗಾಗಿ ಸ್ಪಷ್ಟ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ರಾಮಲಿಂಗಾರೆಡ್ಡಿ ಅಂತ ಹಿರಿಯರು, ನಾವು ಭ್ರಷ್ಟಾಚಾರವನ್ನು ವಿರೋಧಿಸಿ ವಿರೋಧಿಸಿ ಬಂದವರು, ನಾವು ಭ್ರಷ್ಟಾಚಾರ ಮಾಡ್ತೇವ ಅಂತ ಕೇಳಿದರೆ ಅವ್ರ ಹಿರಿತನಕ್ಕೆ ನಾನು ಗೌರವ ಕೊಡ್ತೇನೆ. ಆದರೆ ಭ್ರಷ್ಟಾಚಾರವನ್ನು ವಿರೋಧಿಸಿ ಬಂದವರು, ನಾವು ಭ್ರಷ್ಟಾಚಾರ ಮಾಡ್ತೇವೆ ಅಂತ ನೀವು ಕೇಳ್ತೀರಿ, ನಿಮ್ಮ ಕಣ್ಣೆದುರು ಭ್ರಷ್ಟಾಚಾರಗಳು ವರ್ಗಾವಣೆ ದಂಧೆಯಲ್ಲಿ ನಡೀತಾ ಇದೆ. ತಡೆಗಟ್ಟಬೇಕಾದವ್ರು ಯಾರು? ವಿಧಾನಸಭೆಯಲ್ಲಿ ಒಳಗೂ ಕೂಡ ಕೇಳ್ತೇವೆ, ಹೊರಗೂ ಕೇಳ್ತೇವೆ. ನಾವೆಲ್ಲಿಯಾದರೂ ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಯಡಿಯೂರಪ್ಪನವರು ಒಟ್ಟಾಗಿ ಹೇಳದಿದ್ರೆ ನಿನ್ನೆವರೆಗೂ ಕೂಡ ಹಣ ಬಿಡುಗಡೆ ಸಂಭವ ಇರಲಿಲ್ಲ. ನಮ್ಮ ಚಳವಳಿ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ, ಸದನದ ಒಳಗೆ ಹೊರಗೆ ಮಾಡ್ತೇವೆ, ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ನಾವು ಹೇಳಿದ ನಂತರ ತಕ್ಷಣ ಸಚಿವ ಸಂಪುಟ ಜಾಗೃತವಾಗಿ ಒತ್ತು ಅಕ್ಕಿ ಕೊಡುವ ಹಣ ಕೊಡುವಂಥ ವ್ಯವಸ್ಥೆಗಳನ್ನು ನೀವು ಮಾಡಿದ್ದೀರಿ. ಅದು ಏನೇ ಆಗಿದ್ರು ಕೂಡ ನೀವು ಒತ್ತಿಗೆ ಅಕ್ಕಿ ಕೊಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ನೀವು ಗ್ಯಾರಂಟಿ ಕೊಡ್ತೀರಿ ಅಂತ ಹೇಳಿದಿರಿ ಜನರಿಗೆ, 10 ಕೆಜಿ ಅಕ್ಕಿ ಕೊಡ್ತೇವೆ. ಈಗ ನಮ್ಮ ಅಕ್ಕಿ ಕೊಡಲಿಕ್ಕೆ ರಾಜ್ಯದಲ್ಲಿ ರೈತರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರೈತ ಸಂಘದ ಅಧ್ಯಕ್ಷ ಏನು ಹೇಳ್ತಾರೆ ಅಂದರೆ, ನೀವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ, ಗುಣಮಟ್ಟದ ಅಕ್ಕಿಯನ್ನು ನಾವು ಕೊಡ್ತೇವೆ. ಒಂದು ವೇಳೆ ನಮ್ಮ ಬೆಲೆ ಜಾಸ್ತಿ ಆಯಿತು ಅಂತ, ಸೋನ ಮಸೂರಿ ಅಂತ ಅಕ್ಕಿ ತಗೊಂಡ್ರೆ ಬೆಲೆ ಜಾಸ್ತಿ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ, ಅಕ್ಕಿನೊಂದು 2 ಕೆಜಿ ಬೇಕಾದ್ರೆ ಕೊಡಿ, 8 ಕೆಜಿ ಅಕ್ಕಿ ಕೊಡಿ ಕೊಡುವಾಗ ನಮ್ಮನ್ನು ಖರೀದಿ ಮಾಡಿ ಅಂತೇಳಿ ರಾಜ್ಯದ ರೈತ ಸಂಘದವರು ಬಂದು ಹೇಳಿರ್ತಾರೆ. ಅವ್ರನ್ನ ಕರೆದು ಮಾತಾಡಿ ಬೆಲೆಯನ್ನು ನಿಗದೀಕರಿಸಿ ಏನು ಮಾಡಬೇಕು ಅದನ್ನು ಮಾಡಬೇಕಾದ್ರೆ ಇವ್ರ ಜವಾಬ್ದಾರಿ. ಈಗ ನೀವು ಕೇಂದ್ರ ಸರ್ಕಾರ ಕೊಡೋದು 5 ಕೆಜಿ ನಮಗೆ ಸೇರುತ್ತೆ, ನಾವು ನಿಮ್ಗೆ 5 ಕೆಜಿ ಅಕ್ಕಿದ ಹಣ ಕೊಡ್ತೇವೆ ಅಂತ ಹೇಳುವಂಥ ಮಟ್ಟ ಬದಲಾಗಿ ರಾಜ್ಯದ ರೈತರಿಂದ ಖರೀದಿ ಮಾಡಿದರೆ ಅನುಕೂಲ ಆಗ್ತಾ ಇತ್ತು. ಏನು ತೊಂದರೆ ಅವರಿಗೆ?